ಆತ್ಮೀಯ ಶಿಕ್ಷಕರೇ, 2020-21 ಸಾಲಿನಲ್ಲಿ ಸಿಸಿ ಫಲಿತಾಂಶವನ್ನು ಅಂದರೆ ನಮ್ಮ ಶಾಲೆಗಳಲ್ಲಿ ಏನು 2020-21 ಸಾಲಿನಲ್ಲಿ ಏನು ನಿರಂತರ ಕಲಿಕಾ ಕಾರ್ಯಕ್ರಮ ವಿದ್ಯಾಗಮ ನಡೆದಿದೆ ಅದರ ಆಧಾರದ ಮೇಲೆ, ಮತ್ತು ನಿರಂತರ ತರಗತಿಗಳು ನಡೆದಿದ್ದರೆ ಅದರ ಆಧಾರದ ಮೇಲೆ, ನಾವು ಏನು ವೈಯಕ್ತಿಕ ದಾಖಲೆಗಳನ್ನು ನಿರ್ವಹಣೆ ಮಾಡ್ಕೊಂಡಿದ್ದೀವಿ ಅದರ ಆಧಾರದ ಮೇಲೆ ಫಲಿತಾಂಶವನ್ನು ಸ್ಯಾಟ್ಸ್ನಲ್ಲಿ ಅಳವಡಿಸಬೇಕಾಗಿರುತ್ತೆ. ಅದು ಕಡ್ಡಾಯವಾಗಿರ್ತದೆ. ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಆ ಫಲಿತಾಂಶವನ್ನು ಅಳವಡಿಸ್ಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಪ್ರಾರಂಭ ಮಾಡೋಣ. ಇಲ್ಲಿ ನಾನು ಕ್ರೋಮ್ ಬ್ರೌಸರನ್ನು ಬಳಸ್ಕೊಂಡು ಇಲ್ಲಿ ನಾನು ಲಾಗಿನ್ ಆಗ್ತಾಯಿದ್ದೀನಿ. ಈಗ ಒಂದು ನಾನು ಶಾಲೆಯ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸ್ಕೊಂಡು ನಾನು ಇಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಇಲ್ಲಿ ಲಾಗಿನ್ ಆಗಿದೆ. ಇದು ನಮ್ಮ ಶಾಲೆಯ ಒಂದು STS. ಇಲ್ಲಿ ನಾನು ಮುಖ್ಯವಾಗಿ ಫಲಿತಾಂಶವನ್ನು ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಯಾಕೆಂದರೆ ಪ್ರತಿ ವರ್ಷದಂತೆ ಇಲ್ಲಿ ದಾಖಲೀಕರಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗಿದೆ. ಯಾಕಪ್ಪ ಅಂದರೆ ಕೋವಿಡ್ ಇದ್ದಂತಹ ಒಂದು ಸಂದರ್ಭದಲ್ಲಿ ನಾವು ಶಾಲೆಯನ್ನು ನಾವು ನಿರಂತರವಾಗಿ ನಡೆಸೋದಕ್ಕೆ ಸಾಧ್ಯ ಆಗಿಲ್ಲ. ಕೆಲವು ಪ್ರಾಥಮಿಕ ಶಾಲೆಗಳಲ್ಲಿ ನಾವು ವಿದ್ಯಾಗಮವನ್ನು ನಡೆಸ್ಕೊಂಡು ತರಗತಿಗಳನ್ನು ನಾವು ಮಕ್ಕಳಲ್ಲಿ ಕಲಿಕೆಯನ್ನು ಉಂಟು ಮಾಡಿದ್ದೀವಿ. ಇನ್ನು ಪ್ರೌಢಶಾಲೆಗಳಲ್ಲಿ ಕೆಲವೊಂದಷ್ಟು ದಿನ ಶಾಲೆಗಳು ನಡೆದಿದೆ. ಇವುಗಳ ಒಂದು ಆಧರಿಸಿ ನಾವು ಫಲಿತಾಂಶವನ್ನು ಇವತ್ತು ನಾವು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದನ್ನು ಹೇಗೆ ದಾಖಲೀಕರಣ ಮಾಡ್ಕೊಳ್ಳೋದು ನಿಮಗೆಲ್ಲ ಗೊತ್ತಿದೆ. ಕೆಲವು ಶಾಲೆಗಳಲ್ಲಿ 2 FA ಮಾಡ್ಕೊಂಡಿರ್ತಾರೆ, ಕೆಲವು ಶಾಲೆಗಳು SA 1 ಅನ್ನೋವರೆಗೂ ಮಾಡ್ಕೊಂಡಿದ್ದಾರೆ. ಕೆಲವರು FA 3 FA 4 ಮಾಡ್ಕೊಂಡಿರೋಂಥ ಶಿಕ್ಷಕರು ಸಹ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಎಲ್ಲ ಫಲಿತಾಂಶವನ್ನು ಸಹ ಎಂಟ್ರಿ ಮಾಡೋವಂಥದ್ದು ಅತ್ಯಂತ ಅನಿವಾರ್ಯವಾಗಿರುತ್ತದೆ. ಯಾಕೆಂದರೆ ಮುಂದಿನ ಒಂದು ವಿದ್ಯಾರ್ಥಿಗಳ ಶಾಲೆಯಲ್ಲಿ ಅವರನ್ನು ಪ್ರಮೋಟ್ ಮಾಡಿ ಮುಂದಿನ ತರಗತಿ ಉತ್ತೀರ್ಣಗೊಳಿಸುವಂತಹ ಉದ್ದೇಶಕ್ಕೆ ನಾವು ಎಲ್ಲ 2 SA ಮತ್ತು 4 FA ಕಡ್ಡಾಯವಾಗಿ SATS ನಲ್ಲಿ ಅಳವಡಿಸ್ಬೇಕಾಗಿರುತ್ತೆ. ಹಾಗಾಗಿ ನಾವು ಫಲಿತಾಂಶವನ್ನು ಈಗ ಆಲ್ರೆಡಿ ನಾವು ಏನು ಇಲಾಖೆ ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಶಾಲೆಗಳಲ್ಲಿ ಯಾಕಪ್ಪ ಅಂದರೆ ಬರೀ FA 1 ಮಾಡ್ಕೊಂಡಿದ್ದಾರೆ, FA 2 ಅನ್ನವರೆಗೂ ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು SA 1 ವರೆಗೂ ಮಾಡ್ಕೊಂಡಿದ್ದಾರೆ. ಈ 3 ಮಾಡ್ಕೊಂಡಿದ್ದರೆ ಫಲಿತಾಂಶವನ್ನು ಎಂಟ್ರಿ ಮಾಡೋದು ಬಹಳ ಸುಲಭ. ಹೇಗಪ್ಪ ಅಂದರೆ FA 1 ಫಲಿತಾಂಶವನ್ನು FA 3, ಅದೇ ರೀತಿ FA 2 ಫಲಿತಾಂಶವನ್ನು FA 4, SA 1 ಫಲಿತಾಂಶವನ್ನು SA 2 ನಾವು ಏನು ಮಾಡಿದ್ದೀವಿ, ಎಂಟ್ರಿಯನ್ನು ಮಾಡ್ಕೊಂಡಿದ್ದೀವಿ. ಹೇಗಪ್ಪ ಅಂದರೆ ವಿದ್ಯಾಗಮ ಏನು ನಾವು ತರಗತಿಗಳನ್ನು ನಡೆಸಿದ್ವಿ ಮತ್ತು ನಿರಂತರ ತರಗತಿಗಳನ್ನು ತರಗತಿಯಲ್ಲಿ ನಾವು ಪ್ರೌಢಶಾಲೆಗಳಲ್ಲಿ ನಡೆಸಿದ್ವಿ, ಅವುಗಳ ಆಧಾರದ ಮೇಲೆ ನಾವು ಅಂಕಗಳನ್ನು ನಿಗದಿ ಮಾಡಿಕೊಂಡು ಮಕ್ಕಳ ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ತಿಳಿಸಿದಂತೆ ನಾವು ಮಾಡಿರೋದು ಹೇಗಪ್ಪ ಅಂದರೆ FA 1 ಫಲಿತಾಂಶವನ್ನು FA 3, FA 2 ಫಲಿತಾಂಶವನ್ನು FA 4, SA 1 ಫಲಿತಾಂಶವನ್ನು SA 2, ಎರಡೂ ಸಹ ಸೇಮ್ ಫಲಿತಾಂಶವನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಏನು ಕಳೆದ ವರ್ಷ ನಾವು ಹೇಗೆ ಮಾಡ್ತಾಯಿದ್ವಿ ಅದೇ ಥರ ಇಲ್ಲಿ ಸಹ ನಾವು ಮಾಡಿದ್ದೀವಿ. ಇಲ್ಲಿ ಆಪ್ಷನ್ ಕಾಣ್ತಾ ಇದೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ Class 1 to 10 ಆಪ್ಷನನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ನಂತರ ಅದರ ಒಂದು ಸಬ್ ಆಪ್ಷನ್ ಇಲ್ಲಿ CC Results ಇದೆ. ಇಲ್ಲಿ ನಿಮಗೆ ಪ್ಲಸ್ ಮಾರ್ಕನ್ನು ಕಾಣ್ತಾ ಇದೆ, ಇದರ ಮೇಲೆ ನಾನು ಕ್ಲಿಕ್ ಮಾಡಿ ಜನರೇಟ್ ರಿಸಲ್ಟ್ ಫಾರ್ಮನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಹೊಸ ಒಂದು ವಿಂಡೋ ಓಪನ್ ಆಗಿದೆ. ಈ ವಿಂಡೋದಲ್ಲಿ ನೀವು ನೋಡ್ತಾ ಇರ್ಬೋದು ಇಯರ್ ಇಲ್ಲಿ ಡಿಫಾಲ್ಟ್ ಆಗಿ 2020-2021 ಇಲ್ಲಿ ಕಾಣ್ತಾ ಇದೆ. ಈಗ ಮೀಡಿಯಮನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 8 ತರಗತಿ ಎಕ್ಸಾಮ್ FA 1 ನೋಡಿ, ಪ್ರತಿ ತರಗತಿಗೆ 2 FA 2 SA ಎಂಟ್ರಿ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಯಾಕೆಂದರೆ ಇಲಾಖೆ ಸಹ ಇಲ್ಲಿ ನೀಡಿದೆ, ಪ್ರತಿ ತರಗತಿವಾರು ಇಷ್ಟು 6 ಫಲಿತಾಂಶಗಳನ್ನು ನಾವು ದಾಖಲೆ ಮಾಡಿಕೊಡೋದು, ದಾಖಲೀಕರಣ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಇಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಒಂದನ್ನು ಸ್ಯಾಂಪಲ್ ಆಗಿ ಇಲ್ಲಿ ತೋರಿಸ್ತೀನಿ. ನಾನು 8 ತರಗತಿಯನ್ನು ತೆಗೆದುಕೊಂಡ್ರೆ ಇದರಲ್ಲಿ FA 1 ತೆಗೆದುಕೊಂಡಿದ್ದೀನಿ ಮೊಟ್ಟ ಮೊದಲು. ಇದರಲ್ಲಿ ನಾನು ಲ್ಯಾಂಗ್ವೇಜ್ ಗ್ರೂಪನ್ನು ಕೊಟ್ಟು ಇಲ್ಲಿ ಸರ್ಚನ್ನು ಕೊಡ್ತೀನಿ. ನೋಡಿ, ಈ ವರ್ಷ ಇರುವಂತಹ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಫಲಿತಾಂಶವನ್ನು ನಾವು ಆಲ್ರೆಡಿ ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ, ಹಾಗಾಗಿ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಇರುವಂಥ ಫಲಿತಾಂಶವನ್ನೇ. ಇಲ್ಲಿ ನೋಡಿ, ಒಂದು ವಿದ್ಯಾರ್ಥಿಯ ಫಲಿತಾಂಶವನ್ನು ಹೇಗೆ ಎಂಟ್ರಿ ಮಾಡಬೇಕಪ್ಪ ಅಂದರೆ ಇಲ್ಲಿ ನೀಡಿರುವಂಥ ಡ್ರಾಪ್ ಡೌನ್ ಬಾಕ್ಸ್ನಿಂದ ಇಲ್ಲಿ ಕಾಣ್ತಾ ಇದೆ A+ ಅಬ್ಸೆಂಟ್, B+ C+ ಮತ್ತು ಎಕ್ಸೆಂಪ್ಟ್ ಅಂತ ಇದೆ. ಇದರಲ್ಲಿ ನಿಮಗೆ ವಿದ್ಯಾರ್ಥಿ ನೀವು ಏನು ವೈಯಕ್ತಿಕ ವಹಿಯಲ್ಲಿ ದಾಖಲೆ ಮಾಡಿ ಇಟ್ಕೊಂಡಿದ್ದೀರ ಫಲಿತಾಂಶವನ್ನು, ವಿದ್ಯಾರ್ಥಿ ವಯಸ್ಸು ಹೇಗೆ ನೀವು ಅದನ್ನು ನಿರ್ವಹಣೆ ಮಾಡಿ ಇಟ್ಕೊಂಡಿದ್ದೀರ ಆ ಫಲಿತಾಂಶವನ್ನು ನೋಡಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಒಂದು ತೋರಿಸ್ತೀನಿ ಎಕ್ಸಾಂಪಲ್ಲು.
ವಿದ್ಯಾರ್ಥಿಯ ಫಲಿತಾಂಶವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅದನ್ನೇ ಪುನಃ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಫಲಿತಾಂಶ ವಿದ್ಯಾರ್ಥಿಗೆ ಏನು ನೀಡಿದಿರೋ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸುಮ್ಮನೆ ಒಂದು ಸ್ಯಾಂಪಲಾಗಿ ಒಂದು ವಿದ್ಯಾರ್ಥಿ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಸಬ್ಮಿಟನ್ನು ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಮ್ಮೆ ಕೊಡೋಣ ವಿದ್ಯಾರ್ಥಿಯನ್ನು. ಒಂದು ವಿದ್ಯಾರ್ಥಿ ಸುಮ್ಮನೆ ಮಾಡಿದ್ದೀನಿ, ಮ್ಯಾನ್ಯುಲ್ ಆಗಿ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಸಬ್ಮಿಟನ್ನು ಕೊಡ್ತೀನಿ. ಸಬ್ಮಿಟನ್ನು ಕೊಟ್ಟಾಗ ವಿದ್ಯಾರ್ಥಿ ಫಲಿತಾಂಶ ಏನಾಗ್ತದೆ, ದಾಖಲೀಕರಣ ಆಗ್ತದೆ. ಈಗ ಬನ್ನಿ ಕೊಡೋಣ ಇನ್ನೊಂದ್ಸರಿ. ಕೊಟ್ಟಿದ್ದೀನಿ, ಇನ್ನೊಂದ್ಸರಿ ಮಾಡೋಣ, ಸಬ್ಮಿಟನ್ನು ಕೊಡೋಣ. ನೋಡಿ, ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತಾ ಇದೆ. ಈ ರೀತಿ ಫಲಿತಾಂಶವನ್ನು ಎಂಟ್ರಿ ಮಾಡಿ ನಾನು ಒಂದು ವಿದ್ಯಾರ್ಥಿಯ ಫಲಿತಾಂಶವನ್ನು ಮಾತ್ರ ಎಂಟ್ರಿ ಮಾಡಿದ್ದೀನಿ. ನೀವು ಸಹ ಜಾಸ್ತಿ ವಿದ್ಯಾರ್ಥಿಗಳಿದ್ದರೆ 10-10 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಿ. ಇಲ್ಲ ನೀವು ಅಟ್ ಎ ಟೈಮ್ ಎಲ್ಲ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬಹುದು. ಈ ರೀತಿಯಲ್ಲಿ ನೋಡಿ, 8ನೇ ತರಗತಿಯಲ್ಲಿ ನಾನು ಬರೀ FA1 ಮಾತ್ರ ಮಾಡಿದ್ದೀನಿ. ಮತ್ತೆ ಪುನಃ 8ನೇ ತರಗತಿಯನ್ನು ತೆಗೆದುಕೊಳ್ತೀನಿ, ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ನೋಡಿ, FA1 ಆಗಿದೆ. ಈಗ ನಾನು FA2 ಎಂಟ್ರಿ ಮಾಡಬೇಕಾಗುತ್ತೆ. ಇದೇ ಥರ ಇಲ್ಲಿ ಮೀಡಿಯಮ್ ಸೆಲೆಕ್ಟ್ಕೊಂಡು ಸರ್ಚನ್ನು ಕೊಡಬೇಕಾಗತ್ತೆ. ಈ ರೀತಿ ಫಲಿತಾಂಶವನ್ನು ಎಲ್ಲ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಇಲ್ಲಿ ದಾಖಲೀಕರಣ ಮಾಡಿ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಈ 8ನೇ ತರಗತಿಯಲ್ಲಿ FA2 ಆಯಿತು, ಅದೇ ಥರ FA3 ಮಾಡಬೇಕು, FA4 ಮಾಡಬೇಕು, SA1 ಮಾಡಬೇಕು, ಮತ್ತು SA2 ಮಾಡಬೇಕು. ಈ ರೀತಿ ನಾವು ಮಾಡಿಕೊಂಡಿರುವಂತಹ ಏನು ವಿದ್ಯಾಗಮ ಅಥವಾ ಉಳಿದಂತಹ ಏನು ಕಲಿಕಾ ಕಾರ್ಯಕ್ರಮಗಳನ್ನು ಆಧರಿಸಿ ಮಾಡಿಕೊಂಡಿರೋ ಫಲಿತಾಂಶ ಆಧರಿಸಿ ನಾವು ಇಲ್ಲಿ ಫಲಿತಾಂಶವನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈಗ 8ನೇ ಕ್ಲಾಸ್ನಲ್ಲಿ ಎಲ್ಲ ಫಲಿತಾಂಶಗಳನ್ನು ಎಂಟ್ರಿ ಮಾಡಿದ ನಂತರ ನಾವು ತರಗತಿಯನ್ನು ಚೇಂಜ್ ಮಾಡಿಕೊಂಡು ಮತ್ತು ಇಲ್ಲೂ ಸಹ ಸೇಮ್ 8ನೇ ತರಗತಿಗೆ ಹೇಗೆ ಮಾಡಿದ್ವು ಅದೇ ಥರ ಎಲ್ಲ ಫಲಿತಾಂಶಗಳನ್ನು ಪ್ರತಿ ಇಂಡಿವಿಜುವಲ್ ಎಲ್ಲ FA ಎಲ್ಲ SAಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. ಎಲ್ಲ 1ರಿಂದ 9ನೇ ತರಗತಿ ಇರುವಂತಹ ಶಾಲೆಗಳು ಈ ಎಲ್ಲ ಫಲಿತಾಂಶವನ್ನು 100% ಫಲಿತಾಂಶವನ್ನು ಎಂಟ್ರಿ ಮಾಡೋದು ಕಡ್ಡಾಯ ಆಗಿರುತ್ತೆ. ಮುಂದಿನ ತರಗತಿಗೆ ಪ್ರಮೋಟ್ ಮಾಡಲಿಕ್ಕೆ ಇದು ಅತ್ಯಂತ ಅವಶ್ಯಕವಾಗಿರುತ್ತೆ ಅಂತ ಹೇಳ್ತಾ, ಎಲ್ಲರೂ ಫಲಿತಾಂಶವನ್ನು ಎಂಟ್ರಿ ಮಾಡಿ ಇಲಾಖೆಗೆ ಸಹಕಾರ ಕೊಡ್ತೀರಾ ಅಂತ ಭಾವಿಸ್ತಾ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.